ಸರ್, ನೇರವಾಗಿ ಇವತ್ತು ಎದ್ದೇಳು ಕರ್ನಾಟಕದ ಮೂಲಕ ನೀವು ಬಿಜೆಪಿಯನ್ನು ಸೋಲಿಸಿ ಅನ್ನುವಂತಹ ಕರೆಯನ್ನು ಕೊಟ್ಟಿದ್ದೀರಿ, ಯಾಕಾಗಿ ಈ ಕರೆ ಕೊಟ್ಟಿದ್ದೀರಿ? ಬರೇ ಮಾತುಗಳಲ್ಲೇ ಮರಳು ಮಾಡ್ತಾ, ಬೆಲೆ ಏರಿಕೆ ಏರ್ತಾ ಇದೆ, ನಿರುದ್ಯೋಗ ಏರ್ತಾ ಇದೆ, ಜನರ ಕಷ್ಟದ ಮಾತು ಕೇಳ್ತಾ ಇಲ್ಲ, ಆಮೇಲೆ ಸಾಲ, ವಿದೇಶಿ ಸಾಲ ಕೂಡ ಏರ್ತಾ ಇದೆ, ಜನರ ಬದುಕು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇರುವಾಗ ಅವ್ರ ಮಾತುಗಳ ಮುಖಾಂತರನೇ ಅದೇನು ಹೊಟ್ಟೆಗೆ ಬರುತ್ತಾ, ಬದುಕೋಕ್ಕಾಗುತ್ತಾ, ಈ ಥರ ಭ್ರಮೆಯಲ್ಲಿ ಎಷ್ಟು ದಿನ ಬದುಕೋಕ್ಕಾಗುತ್ತೆ? ಈ ಕಾರಣಕ್ಕಾಗಿ ಈ ಸರ್ಕಾರ ಇರಬಾರ್ದು. ಆಮೇಲೆ ಸಂವಿಧಾನನ ಚೇಂಜ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ, ಬದಲಾವಣೆ ಮಾಡ್ತೀವಿ ನಾವು ಅನ್ನುವ ಅವರ ದೊಡ್ಡ ದೊಡ್ಡ ನಾಯಕರು ಹೇಳ್ತಾವ್ರೆ. ಒಂದು ಹುಡುಗ ಗುರುಣ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅನ್ನುವ ಸಂಸದನಿಗೆ ಹೆಗ್ಗ ಮುಗ್ಗ, ನೀವು ಸಂವಿಧಾನ ಚೇಂಜ್ ಮಾಡ್ತೀರಾ, ಚೇಂಜ್ ಮಾಡೋದಾದರೆ ನಾವ್ಯಾಗೆ ಓಟ್ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲಪ್ಪ ಎಲ್ಲರಪ್ಪ ಏನ್ರಪ್ಪ ನೀವು ಮಾಡ್ತಾಯಿರೋದು, ಒಬ್ಬ ಸಂಸದನಿಗೆ ಹಂಗ ಒಂದು ರೀತಿ ಕತ್ತಿನ ಪಟ್ಟಿ ಇಟ್ಕೊಂಡಿರಲಿಲ್ಲ ಅಷ್ಟೇ, ಅದೇ ಥರ ಮಾತಾಡಿದ್ರಲ್ಲ ಮುತ್ತಿಗೆ ಹಾಕಿ, ಸರಿನಾ ಅಂತ ಸ್ವಲ್ಪ ಚಿತ್ತಾವಣೆ ಮಾಡಿದೆ. ಅದಕ್ಕೆ ಅವನು ಹೇಳ್ದ, ಸಾರ್ ಅವ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಏನು ಮಾಡಬೇಕು ಅಂತಿದ್ದಾರೆ, ಮತ್ತು ಜೊತೆಗೆ ಮನೋಧರ್ಮ ತರಬೇಕು ಅಂತ ಅವ್ರದ್ದು ಹುನ್ನಾರ ಇದೆ. ಹಾಗಾದರೆ ಈಗ ಒಕ್ಕಲೂರು ಲಿಂಗಾಯತರು ಶೂದ್ರವಾಗಿದ್ದವರು, ಹಿಂದೆ ಮಾಜಿ ಶೂದ್ರರು ಅವರು, ಇದು ಹೆಂಗೋ ಸ್ವಲ್ಪ ಬದಲಾವಣೆ ಆಗಿದೆ. ಆ ಸೇವಕ ಶೂದ್ರ ಅಂದರೆ ಸೇವಕ ಅಂತಲ್ವಾ, ಆ ಸೇವಕತನ ಕಳ್ಕೊಂಡಿದ್ದಾರೆ, ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ, ಅವರು ಮತ್ತೆ ಸೇವಕರಾಗಬೇಕಾ? ಈ ಪ್ರಶ್ನೆ ಮುಂದಿಟ್ಟ. ಮತ್ತು ತಳ ಸಮುದಾಯದವರು ಅಸ್ಪೃಶ್ಯರು, ತಳ ಸಮುದಾಯವ್ರಿಗೆ ಕಾಲಾಳಗಳಾಗಬೇಕಾ? ಅಸ್ಪೃಶ್ಯರು ಊರಾಚೆ ಇದ್ದರು, ಅವ್ರು ಮತ್ತೆ ಈಗೇನೋ ಅಲ್ಪ ಸ್ವಲ್ಪ ಒಬ್ಬೊಬ್ಬರು ಇಬ್ಬರು ಬತ್ತವ್ರೆ ಒಳಕ್ಕೆ ಸಮಾಜದ ಒಳಕ್ಕೆ, ಅವ್ರು ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಈ ಥರ ಪ್ರಶ್ನೆ ಕೇಳ್ದ. ಅಯ್ಯೋ ಈ ಥರ ಪ್ರಶ್ನೆಗಳು ಕೇಳ್ತಾ ಇದ್ದಾರಲ್ಲ, ನೋಡ್ತಾ ಇದ್ದರೆ ದಿಗ್ಭ್ರಾಂತಿ ಆಗುತ್ತೆ, ನನಗೆ ಆಶ್ಚರ್ಯ ಆಗುತ್ತೆ. ಆದರೆ ನನಗೆ ಮಾತಾಡೋಕ್ಕಾಗಲ್ಲಪ್ಪ, ಅಷ್ಟು ಚೆನ್ನಾಗಿ ಮತದಾರರು ಮಾತಾಡ್ತಾ ಇದ್ದಾರೆ ಇವತ್ತು, ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಆಮೇಲೆ 15 ಲಕ್ಷ ಅಂತ ಮಾತಾಡ್ಬಿಟ್ರು ಎಲ್ಲರೂ, ಏನಂತಿದ್ರು ಮಾತ ಮರ್ತುಬಿಡ್ತಾರೆ, ನೆನಪಿನ ಶಕ್ತಿ ಕಮ್ಮಿ ಯಾರಿಗೆ, ಸಾರ್ವಜನಿಕರಿಗೆ ಅಂತ. ಆದರೆ ಮಂಗಳೂರಲ್ಲಿ ಒಂದು ಸುದ್ದಿ ಓದ್ದೆ, ಎಲ್ಲಿ 15 ಲಕ್ಷ ಅಕೌಂಟಿಗೆ ಬಂದಿಲ್ಲ ಅಂತ ಬಿ ಜೆ ಪಿ ಅಭ್ಯರ್ಥಿಗಳಿಗೆ, ಅವ್ರ ಕಕ್ಕಾಬಿಕ್ಕೆ ಆಗಿ ಬಿ ಜೆ ಪಿ ಅಭ್ಯರ್ಥಿಗಳು ನೋಡಿ ಈಗ ಎಲ್ಲರೂ ಏನು ಕೇಳ್ತಾ ಇದ್ದಾರೆ ಅಂತ ತಮ್ಮ ನಮ್ಮ ಮೇಲಿನ ನಾಯಕರಿಗೆ ಗೋಳಾಡ್ತಾ ಇದ್ದಾರೆ. ಇಂಥ ಎಚ್ಚರದ ಪರಿಸ್ಥಿತಿ ಇದೆ, ಇದು ಭಾಳ ಒಳ್ಳೆಯ ಬೆಳವಣಿಗೆ, ಇದು ಇಂಥವು ಎಷ್ಟೆಷ್ಟೋ ಇದೆ. ಸರ್, ನಡ್ಡಾ ಅವರು ಹೇಳ್ತಾರೆ ಬಿಜೆಪಿಗೆ ಮತ ಕೊಟ್ಟರೆ ಮಾತ್ರ ಪ್ರಧಾನಿಯವರ ಆಶೀರ್ವಾದ ಸಿಗುತ್ತೆ, ಅನುದಾನ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ, ಇಲ್ಲ ಅಂದರೆ ನಿಮಗೆ ಏನನ್ನೂ ಕೊಡಲ್ಲ ನಾವು ಅಂತದ್ದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸೊ ಡಬಲ್ ಇಂಜಿನ್ ಸರ್ಕಾರ ಬಂದರೆ ಮಾತ್ರ ಈ ರಾಜ್ಯ ಅಭಿವೃದ್ಧಿ ಆಗೋದು, ಏನು ಹೇಳ್ತೀರಿ ಸರ್ ಅವ್ರಿಗೆ? ಬಿಜೆಪಿ ಮೋದಿಯವರ ಆಶೀರ್ವಾದ ಈಗಾಗಲೇ ಭಾರತಕ್ಕೆ ಬಿದ್ದು, ಅವರ ಆಶೀರ್ವಾದದಿಂದಾಗೆ ಭಾರತ ಭಸ್ಮ ಆಗ್ತಾ ಇದೆ. ಭಾರತ ಮೋದಿಯವರ ಆಶ್ರಯದಿಂದ ನಮೋ ನಮಃ ಮೋದಿ ಸಾಕಪ್ಪ ಇನ್ ಸಹವಾಸ ಅಂತ ಹೇಳಬೇಕಷ್ಟೇ. ಇವತ್ತು ಭಾರತ ಆಶೀರ್ವಾದ ಬೇಕಾಗಿರೋದು, ಅವರು ಅವರ ಮನ್ ಏನು ಕೆಲಸ ಮಾಡ್ದೇ ಅದಾನಿ ಸಂಪತ್ತನ್ನು ಕಾಯುವ ಕಾವಲುಗಾರಾಗಿದ್ದಾರಲ್ಲ, ಏನಂತಾರೆ ಅವರು, ನಾನು ಚೌಕಿದಾರ್ ಅಂತ. ಯಾರಿಗೆ ಚೌಕಿದಾರ್ ಅವರು, ಎಲ್ಲಿಗೆ ಚೌಕಿದಾರ್ ಅವರು, ಜನರ ಹಿತಕ್ಕೆ ಚೌಕಿದಾರ ಅವರು, ಅದಾನಿ ಚೌಕಿದಾರ ಆಗಿದ್ದಾರಲ್ಲ, ಸಾಕು ಇವ್ರ ಸಹವಾಸ ಸಾಕು, ಇಷ್ಟು ಸಲ ಬರ್ತಾ ಇದ್ದಾರಲ್ಲ,
ಜನಕ್ಕೆ ಅದಕ್ಕೆ ಇವತ್ತು ಕೇಳ್ತಾ ಇದ್ದಾರೆ ಎಲ್ಲ ಪತ್ರಿಕೆಗಳಲ್ಲೂ ನಿಮ್ಮ ಚಾನಲ್ನಲ್ಲೂ ಅದನ್ನು ಪಾಪುಲರ್ ಮಾಡಿದ್ರಿ. ಏನಂದರೆ ನೆರೆ ಬಂದಾಗ ಬರಲಿಲ್ಲ, ಬರ ಬಂದಾಗ ಬರಲಿಲ್ಲ, ಬರ ಬಂದಾಗ ಬರಲಿಲ್ಲ, ಕೊರೋನಾ ಇದ್ದಾಗ ಜನ ಸಚಿತಾಗ ಬರಲಿಲ್ಲ, ಈಗ ಬಂದು ಬತ್ತಾಯಿದ್ರಲ್ಲ ಇಷ್ಟು ಸಲ ಬತ್ತಾಯಿದ್ರಿ ಕರ್ನಾಟಕದ ಕಲ್ಕಟ್ಟಕ್ಕೆ ಓಟ್ಗೆ ಹೆಚ್ಚು ಕಮ್ಮಿ ಎಷ್ಟು ಸಲ ಬಂದಿರ್ಬೋದು ಅವರು? ಒಂದು 20-30 ಸಲ ಬಂದಿರಬೇಕು ಆಗಲೇ, ಇನ್ನೂ ಒಂದು 20 ಸಲ ಬರ್ಬೋದೇನೋ. ಏನ್ರಿ ಇದು ನನಗೆ ಭಾಳ 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 ಬೇಜಾರಾಗ್ತಿದೆ. ಅವ್ರು ಬರಬಾರ್ದು ಅಂತಲ್ಲ, ಒಬ್ಬ ಪ್ರಧಾನಮಂತ್ರಿ ಮಾಡೋ ಕೆಲಸನ ಇದು, ಒಬ್ಬ ಗೃಹ ಸಚಿವ ಮಾಡೋ ಕೆಲಸನ ಇದು. ತುಂಬ 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 ಬೇಜಾರಾಗುತ್ತೆ. ಇಲ್ಲಿ ಯಾರಿಗೂ ಮುಖ ಇಲ್ಲ, ಮುಖ ಇದ್ದ ಯಡಿಯೂರಪ್ಪನವ್ರನ್ನ ಏನೋ ಅಲ್ಪ ಸ್ವಲ್ಪ ಮ್ಯಾನೇಜ್ ಮಾಡ್ತಿದ್ದ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಿಬಿಟ್ರು, ಅವ್ರನ್ನ ಪೂಸಿ ಹೊಡೆದು ಕಳಿಸ್ ಅವ್ರನ್ನ ಎದುರಿಸಿಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತದು. ಅವ್ರ ಮಗ ಏನಾದ್ರು ಭಿನ್ನಾಭಿಪ್ರಾಯ ನಮ್ಗೆ ಇಟ್ಕೊಳ್ಳೋಣ, ಅವನು ಎನರ್ಜೆಟಿಕ್ ಆಗಿದ್ದ, ಬಿ ಜೆ ಪಿಗೆ ಮುಂದಿನ ನಾಯಕ ಆಗ್ತಿದ್ದ ಅವನು, ಆರ್ ಎಸ್ ಎಸ್ಗೆ ಅದು ಥ್ರೆಟ್ ಅಂತ ಕಾಣಿಸ್ತು, ಥ್ರೆಟ್ ಅಂತ ಅನಿಸ್ಬಿಡ್ತು ಅವ್ರಿಗೆ. ಅವನು ತೆಗೆದು ಎಲ್ಲಿಗೆ ಊರ್ನಾಗ ನಿಲ್ಲಿಸ್ಬೇಕಂತಿದ್ದು ಇದ್ದರು. ಅವರಪ್ಪ ಅನುಭವಿಸ್ತಲ್ವಾ, ಹುಷಾರಿಯಾಗಿ ಮಗನ್ನ ನನ್ನ ಮಗನ್ನ ಅಭಿಮನ್ಯು ಮಾಡಿಬಿಡ್ತಾರೆ ಅಂತ ಬಚಾವ್ ಮಾಡಿದ್ರು. ಇಲ್ಲದ್ರೆ ಹುಡುಗ ಉಂಬ. ಬಟ್ ಅವನು ಕೂಡ ಮುಂದಿನ ಬಲಿಪಶುನೆ ಇಷ್ಟೇ ರೀ. ಅಲ್ಲಿ ಆರ್ ಎಸ್ ಎಸ್ ಅನ್ನ ಇವರೇನೆ ಮುಖ್ಯಮಂತ್ರಿ ಆಗಬೇಕು. ಯಾರು ಸಂತೋಷ್ ಅವರು, ಯಾರು ಇನ್ನೊಬ್ಬರು ಜೋಶಿಯವರ, ಅವ್ರು ಮುಖ್ಯಮಂತ್ರಿ ಆಗೋಕ್ಕೆ ಇಷ್ಟೆಲ್ಲ ಮಾಡಿಬಿಟ್ಟು ಅವರ ಪಕ್ಷವನ್ನೇ ಅವ್ರು ಸರ್ವ ತಿಂದಾಕ್ಬಿಟ್ರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.